ಕುಮಾರಸ್ವಾಮಿಯ ಕೊಲೆ ಕೇಸ್ಗೆ ಏವನ್ ಆರೋಪಿನೇ ಪವಿತ್ರ ಗೌಡ. ಸದೀಗ ಎಲ್ರಿಗಿಂತ ಮೊದಲು ತಾನು ಹೊರಬರಬೇಕು ಅಂತ ಹೇಳಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಎಲ್ಲರಿಗಿಂತ ಮೊದಲು ಬಿಡುಗಡೆಗಾಗಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರಂತೆ ಪವಿತ್ರ ಗೌಡ ಪರ ವಕೀಲರು. ದರ್ಶನ್ ಅಪ್ಲೈ ಮಾಡೋಕ್ಕೂ ಮೊದಲೇ ಪವಿತ್ರ ಗೌಡ ಅಪ್ಲೈ ಮಾಡಿರೋದು. ಪ್ರಕರಣದ ಏವನ್ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ನಿನ್ನೆ ಎಲ್ರಿಗಿಂತ ಮೊದಲು ಅವರೇ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು 17 ಆರೋಪಿಗಳ ಪೈಕಿ. ಆದ್ರೆ ಇಲ್ಲಿ ಮುಂದೂಡಿಕೆ ಮಾಡಲಾಯಿತು. 57ನೇ ಎಸ್ಸಿಸಿಎಚ್ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಯನ್ನ ನಡೆಸಿದ ಬಳಿಕ ಆಕ್ಷೇಪಣೆ ಸಲ್ಲಿಕೆಗೆ ಸರ್ಕಾರದ ಪರ ವಕೀಲರಿಗೆ ಕೋರ್ಟೆ ಸೂಚನೆಯನ್ನ ಕೊಟ್ಟಿದೆ. ಆಕ್ಷೇಪಣೆಯನ್ನ ಸಲ್ಲಿಸಿ ಅಂತ ಕೋರ್ಟ್ ಸೂಚನೆ ಹಿನ್ನೆಲೆ ಆಗಸ್ಟ್ 22ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಂದ್ರೆ ಗುರುವಾರ ಅರ್ಜಿ ವಿಚಾರಣೆ ಇದೆ. ಮತ್ತೆ ಡೌಟ್ ಬೇಲ್ ಸಿಗೋದಂತೂ, ಯಾಕಂದ್ರೆ ಅವ್ರೇನ್ ಹಲ್ಲೆ ಮಾಡಿದ್ದೋ ದೌರ್ಜನ್ಯ ಮಾಡಿದ್ದೋ ಅಲ್ಲ, ಕೊಲೆ ಮಾಡಿರೋದು. ಯಾರು ಅದನ್ನ ಎಕ್ಸೆಪ್ಟ್ ಮಾಡಲ್ಲ ಅಷ್ಟು ಈಸಿಯಾಗಿ ಕೊಲೆ ಮಾಡಿರೋದನ್ನ. ಅದರಲ್ಲೂ ಕೋರ್ಟ್ ಕಾನೂನು ಎಲ್ಲರೂ ನಂಬಿಕೆ ಇಟ್ಟವರು ಇಟ್ಟಿದ್ದಾರೆ ಕೂಡ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯ ನಿನ್ನೆ ಆಗ್ತಂತಹ ಅರ್ಜಿಗಂತೂ ಆಕ್ಷೇಪಣೆಯ ಸಲ್ಲಿಕೆ ಆಯಿತು. ಬೇಲ್ ಅರ್ಜಿಯ ವಿಚಾರಣೆ ಮುಂದೂಡಲಾಯಿತು. ಗುರುವಾರದವರೆಗೂ ಈ ಬಗ್ಗೆ ಏನೂ ಇಲ್ಲ, ಬೇಲ್ ಸಿಗತ್ತೆ ಇಲ್ಲ ಅನ್ನೋದು. ಗುರುವಾರದ ನಂತರ ಕೂಡ ಬೇಲ್ ಸಿಗೋದೆ ಡೌಟು. ಕರೆ ಕೋರ್ಟೆ ಆಕ್ಷೇಪಣೆಯನ್ನ ಸಲ್ಲಿಸಿ ಅಂತ ಹೇಳಿದಾಗ ಅಷ್ಟು ಈಸಿಯಾಗಿ ಬೇಲ್ ಈ ಒಂದು ಕೊಲೆ ಕೇಸ್ನಲ್ಲಿ ಸಿಗೋದು ಅನುಮಾನ ಅಂತಾನೆ ಹೇಳಬಹುದು. ಆದರೂ ಗುರುವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸೊ ನೋಡೋಣ ಗುರುವಾರ ಏನು ಆಗಬಹುದು ಅಂತ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಪವಿತ್ರ ಗೌಡಗೆ ಸದ್ಯಕ್ಕಂತೂ ರಿಲೀಫ್ ಇಲ್ಲ ಅಂತ ನಿನ್ನೆ ಕೋರ್ಟೆ ಹೇಳಿದೆ ಅಂತ ಹೇಳ್ಬೋದು. ಈಗ ಗುರುವಾರಕ್ಕೆ ಕಾಯ್ದಿಡಲಾಗಿದ್ದು. ಗುರುವಾರ ಏನಾಗುತ್ತೆ ಅಂತ ನೋಡ್ಬೇಕು. ಪವಿತ್ರ ಗೌಡ ನಂತರ ಜಾಮೀನು ಅರ್ಜಿಯನ್ನ ಮತ್ತೊಬ್ಬ ಆರೋಪಿ ಸಲ್ಲಿಸಿರುವುದು. ಪ್ರಕರಣದ A7 ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರಂತೆ ಅವರ ಪರ ವಕೀಲರು. ಜಾಮೀನು ಸಲ್ಲಿಸಿದ್ದಾರೆ, ಜಾಮೀನಿನ ಅರ್ಜಿಯನ್ನ ಹಾಕಿರುವುದು. ಇಷ್ಟು ದಿನ ಜೈಲ್ ವಾಸ ಮಾಡಿದಂತಹ ಆರೋಪಿಗಳಿದೀಗ ಒಬ್ಬೊಬ್ರೆ ಜಾಮೀನು ಅರ್ಜಿಯನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ವಕೀಲ ಕೆಆರ್ ರಾಮ್ ಸಿಂಗ್ ಅವರು ಅನುಕುಮಾರ್ ಪರ ಜಾಮೀನು ಅರ್ಜಿಯನ್ನ ಅಪ್ಲೈ ಮಾಡಿದ್ದಾರಂತೆ. ಜಾಮೀನು ಅರ್ಜಿ ಸಲ್ಲಿಸಿದ್ದ ಮತ್ತೊಬ್ಬ ಆರೋಪಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ.
ಅನುಕುಮಾರ್ ಲಾಯರ್ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ತಡೆ ಹಿಡಿತಾರೆ ಖಂಡಿತ. ವಕೀಲ ಕೆ ರಾಮ್ ಸಿಂಗ್ ಅನುಕುಮಾರ್ ಪರ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪವಿತ್ರ ಗೌಡ ನಂತರ ಸಲ್ಲಿಕೆ ಮಾಡಿದರು. ಎಲ್ಲರೂ ಕೂಡ ಕಾಯ್ತಿರೋದು ಈಗ ದರ್ಶನ್ ಯಾವಾಗ ಅಪ್ಲೈ ಮಾಡಬಹುದು ಬೇಲ್ಗಾಗಿ, ಏನು ಹೇಳಬಹುದು ಕೋರ್ಟ್ ಅನ್ನೋದು ಈಗ ಸದ್ಯದ ಕುತೂಹಲ ಅಂತ ಹೇಳಬಹುದು. ಅನುಕುಮಾರ್ ಪರ ವಕೀಲರು ಜಾಮೀನು ಅರ್ಜಿಯನ್ನ ಹಾಕಿದ್ದು ಇವತ್ತು ಮೋಸ್ಟ್ ಪ್ರಾಬಬ್ಲಿ ಅವರ ಅರ್ಜಿಯ ವಿಚಾರಣೆ ಆಗುತ್ತೆ. ಸಮಂದೂಡತ್ತ ಏನ್ ಮಾಡಬಹುದು ಗೊತ್ತಿಲ್ಲ. ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನ ಸಂಬಂಧ ಆಗಿರುವಂತಹ ಡೆವಲಪ್ಮೆಂಟ್ ಇದು. ಅರ್ಜಿ ಸಲ್ಲಿಕೆಗೆ ಮುಂದಾಗ್ತಿದ್ದಾರೆ ಆರೋಪಿಗಳು ಒಬ್ಬೊಬ್ಬರಾಗೆ, ಪವಿತ್ರ ಗೌಡ ಅನುಕುಮಾರ್ ಎಲ್ಲರೂ ಸ್ಟಾರ್ಟ್ ಮಾಡ್ಕೋತಾರೆ ಒಬ್ಬರೊಬ್ಬರೆ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ. ನೋಡೋಣ ಏನಾಗುತ್ತೆ. ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಅಂತೂ ಇನ್ನೆರಡು ದಿನಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಮತ್ತು ಅನುಕುಮಾರ್ ಜಾಮೀನು ಅರ್ಜಿ ಏನ್ ಆಗಬಹುದು ಅಂತ ಮತ್ತಷ್ಟು ಸುದ್ದಿ ಇದೆ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.